ಇದು ಸ್ವಿಚ್ ಎಲೆಕ್ಟ್ರಿಕಲ್ ಬಸ್ಸು, ತುಂಬಾ ಸ್ಮೂತ್ ಸೀಟ್ ಇದೆ, ಹ್ಯಾಂಡಿಕ್ಯಾಪ್ಡ್ ಹತ್ತೋದಕ್ಕೆ ಇಳಿಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇದು ಅಸ್ತ್ರ, ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಾಡಿರೋದು. ಟೂ ರೈಟು ರ್ಯಾಶ್ ಆಗೋಡ್ಸಿದ್ರು ಎಲ್ಲ ರೆಕಾರ್ಡ್ ಆಗಿರುತ್ತೆ. ಇದು 45 ಮಿನಿಟ್ಸ್ ಮಾಡಿದ್ರೆ 100% ಚಾರ್ಜ್ ಆಗುತ್ತೆ, 120 ಕಿಲೋಮೀಟರ್ ಓಡುತ್ತೆ. ಮೊಬೈಲ್ ಚಾರ್ಜರ್ ಇದೆ. ಇದು ಸ್ವಿಚ್ ಎಲೆಕ್ಟ್ರಿಕಲ್ ಬಸ್ಸು. ಈ ಬಸ್ಸು ತುಂಬ ಚೆನ್ನಾಗಿದೆ, ತುಂಬ ಸ್ಮೂತ್ ಆಗಿದೆ. ಇದರಲ್ಲಿ ಒಂದು ಸತಿ ಡ್ರೈವ್ ಮಾಡಿ, ಒಂದು ಸತಿ ಕುತ್ಕೊಂಡು ನೀವು ರೋಡಲ್ಲಿ ಸರ್ವಿಸ್ ಮಾಡಿ, ಆ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಡೀಸೆಲ್ ಗಾಡಿಗೋ ಈ ಗಾಡಿಗೋ ಯಾವ ಥರ ಇದೆ ಅಂತ ಇದರಲ್ಲಿ ಬನ್ನಿ, ಒಳಗಡೆ ಬನ್ನಿ, ಇದರಲ್ಲಿ ನೋಡೋಣ. ತುಂಬ ಲೋ ಫ್ಲೋರ್ ಇದೆ, ಲೇಡೀಸ್ಗಾಗಲಿ ಪ್ರೆಗ್ನೆಂಟವ್ರಿಗಾಗಲಿ ಹತ್ತೋದಕ್ಕೆ ಇಳಿಯೋದಕ್ಕೆ ತುಂಬ ಈಸಿ ಇದೆ, ತುಂಬ ಸ್ಮೂತ್ ಆಗಿದೆ. ಬನ್ನಿ, ಇವಾಗ ಗಾಡಿ ಸ್ಟಾರ್ಟಿಂಗ್ ಆಗಲಿದೆ. ಬಟ್ ಇದರಲ್ಲಿ ಯಾವುದೇ ಥರ ಸೌಂಡ್ ಇಲ್ಲ, ತುಂಬ ಅನುಕೂಲವಾಗಿದೆ. ಯಾವುದೇ ಕಾರಣಕ್ಕೂ ಜನಗೆ ಏನೂ ತೊಂದರೆ ಆಗೋದಿಲ್ಲ, ತುಂಬ ಅನುಕೂಲ ಇದೆ. ವಿತ್ ಕ್ಯಾಮ್ರಾ ಇದೆ, ಎಲ್ಲ ಸಿ ಸಿ ಕ್ಯಾಮ್ರಾದಲ್ಲೂ ಇದೆ. ತುಂಬ ಇದು ಬನ್ನಿ, ಇದು ಚಾಲಕರ ಸೀಟ್, ಇದು ತುಂಬ ಆರಾಮಾಗಿದೆ. ಬೇಕಾದರೆ ಇದು ಅಪ್ಪು ಮಾಡ್ಕೊಬೋದು, ಡೌನು ಮಾಡ್ಕೊಬೋದು. ಸ್ಟೇರಿಂಗು ಅಷ್ಟೇ, ಯಾವ ಥರ ಬೇಕೋ ಲೋಗ್ ಮಾಡ್ಕೊಬೋದು, ಹೈಟ್ ಮಾಡ್ಕೊಬೋದು, ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೊಬೋದು. ಸ್ಪೆಷಲಿ ಹ್ಯಾಂಡಿಕ್ಯಾಪ್ಟ್ಗೆ ಇನ್ನೂ ಚೆನ್ನಾಗಿದೆ, ಬರ್ಬೋದು. ಇದರಲ್ಲೆಲ್ಲ ನೋಡ್ಬೋದು, ತುಂಬ ಸ್ಮೂತ್ ಸೀಟ್ ಇದೆ, ತುಂಬ ಸ್ಮೀಟ್ ಇದೆ. ಸ್ಪೆಷಲಿ ಹ್ಯಾಂಡಿಕ್ಯಾಪ್ಟ್ಗೆ ಇದು ಹ್ಯಾಂಡಿಕ್ಯಾಪ್ಟ್ಗೆ ಅಂದರೆ ಇದು ಯೂಸ್ ಮಾಡೋ ಥರ ತೋರಿಸ್ತೀನಿ. ಹ್ಯಾಂಡಿಕ್ಯಾಪ್ಟ್ಗೆ ಯಾವ ಥರ ಹತ್ತಬೇಕು ಅಂತ, ಇದರಲ್ಲಿ ಒಂದು ಲಾಕ್ ಥರ ಸಿಸ್ಟಮ್ ಇದೆ. ಈ ಲಾಕಲ್ಲಿ ಇದಕ್ಕೊಂದು ಕೀ ಇದೆ. ಈ ಕೀ ಆನ್ ಮಾಡಿ ರಿಮೋಟ್ ತೊಗೊಂಡು ರಿಮೋಟಲ್ಲಿ ಈ ಥರ ನೋಡ್ಕೊಳ್ಳಿ, ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಹ್ಯಾಂಡಿಕ್ಯಾಪ್ಟ್ಗೆ ಹತ್ತೋದಕ್ಕೆ ಇಳಿಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಹ್ಯಾಂಡಿಕ್ಯಾಪ್ ಬಂದು ಅದ್ರ ಮೇಲೆ ನಿಂತ್ಕೊಂಡ ತಕ್ಷಣವೇ ಕರೆಕ್ಟಾಗಿ ಮುಂದೆ ಎರಡು ಫೋಲ್ಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಹ್ಯಾಂಡಿಕ್ಯಾಪ್ ವೀಲ್ ಚೇರ್ ಮತ್ತು ಹಿಂದಕ್ಕೆ ಮುಂದಕ್ಕೆ ಹೋಗೋದಿಲ್ಲ, ಸೇಫ್ಟಿ ಇದೆ. ಈಗ ಕರೆಕ್ಟಾಗಿದೆ, ಬನ್ನಿ ಸರ್ ಒಳಗಡೆ. ಈಗ ಹ್ಯಾಂಡಿಕ್ಯಾಪ್ ಒಳಗಡೆ ಬಂದು ಆರಾಮಾಗಿ ಅವ್ರು ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಇಟ್ಟಿದ್ರು ತಕ್ಕಾಗೆ ಇದಕ್ಕೆ ಬೆಲ್ಟನ್ನು ಕವರ್ ಮಾಡ್ಬೋದು ನಾವು. ಸೇಫ್ಟಿ ಬೆಲ್ಟ್ ಇದೆ ಈ ಬೆಲ್ಟಲ್ಲಿ. ಈ ಬೆಲ್ಟು ಯಾವುದೇ ಇದಾದ್ರೂ ನಾವು ಈ ಕಡೆಯಿಂದ ಈ ಥರ ಹಾಕ್ತೀರಿ, ಒಬ್ಬ ಸೇಫ್ಟಿಗೆ ಸೇರಿಸಿ ಹಾಕಿ ಫುಲ್ ಬಂದೋಬಸ್ತ್ ಮಾಡ್ತೀರಿ. ಬಂದೋಬಸ್ತ್ ಮಾಡಿದ್ರೆ ಈ ಥರ ಎರಡು ಕಡೆಯೂ ಬರುತ್ತೆ, ಈ ಥರ ಬಂದು ಸೇವ್ ಆಗುತ್ತೆ. ಈ ಕಡೆಯೂ ಬರುತ್ತೆ, ಪ್ಲಸ್ ಈ ಕಡೆಯನ್ನು ಹಾಕಿ ಈ ಕಡೆಯಿಂದನೂ ತೊಗೊಳ್ತೀರಿ. ಇದು ಅಸ್ತ್ರ, ಇದು ಸೆಂಟ್ರಲ್ ಗೌರ್ಮೆಂಟಿಂದ ಅದು ಮಾಡಿರೋದು. ಈ ಇದರಲ್ಲಿ ನಮಗೆ ಅದೇ ಇದರಲ್ಲಿ ಅಸ್ತ್ರ ಪ್ರಕಾರನೇ ನಾವು ಸ್ಟಿಕ್ಕರ್ ಇದು ಮಾಡಬೇಕು. ಅವ್ರ ರೂಲ್ಸ್ ಪ್ರಕಾರನೇ ನಾವು ಮಾಡ್ತಾಯಿದ್ದೀರಿ. ಅವ್ರು ಯಾವ ಥರ ಇದು ಮಾಡಿದ್ರು, ರೇಷನ್ ಕೊಟ್ಟಿದ್ದಾರೋ, ಸೆಂಟ್ರಲ್ ಇದರಲ್ಲಿ ಅದೇ ಥರ ನಾವು ಓಡಿಸ್ತಾ ಇದ್ದೀವಿ. ಸಿಸ್ಟಮ್ ಮಾನಿಟರ್ ಬೋರ್ಡು, ಇದು ವಿತ್ ಕ್ಯಾಮ್ರಾ, ವಿತ್ ರೂಟ್ ಮ್ಯಾಪು. ಗಾಡಿ ಯಾವ ರ್ಯಾಶ್ ಲೋಡ್ಸಿರಲಿ, ಗಾಡಿ ಎಷ್ಟೇ ಸತಿ ನಾವು ಲೆಫ್ಟು ರೈಟು ರ್ಯಾಶ್ ಆಗೋಡ್ಸಿದ್ರು ಎಲ್ಲ ರೆಕಾರ್ಡ್ ಆಗಿರುತ್ತೆ. ಆಪೋಸಿಟ್ ಗಾಡಿ ಬಂದು ನಮಗೆ ಟಚ್ ಮಾಡೋದು ಸರಿ ಇಲ್ಲ, ನಾವೇ ಒಂದು ವೆಹಿಕಲ್ ಟಚ್ ಮಾಡಿದ್ರು ಇದರಲ್ಲಿ ಎಲ್ಲ ಕ್ಯಾಮ್ರಾಲ್ಲಿ ರೆಕಾರ್ಡ್ ಆಗಿರುತ್ತೆ. ಸಿ ಸಿ ಫುಟೇಜ್ ತೆಗಿಬೋದು ಇದರಲ್ಲಿ. ಕಂಫರ್ಟಬಲಿ ಫಸ್ಟು ಡೋರ್ ಕ್ಲೋಸ್ ಮಾಡಿದ್ರೆ ಮಾತ್ರ ಗಾಡಿ ಗೇರ್ ಬೀಳೋದು. ಡಿ ಫಾರ್ ಡ್ರೈವ್, ಎನ್ ಫಾರ್ ನ್ಯೂಟ್ರಲ್, ಆರ್ ಫಾರ್ ರಿವರ್ಸ್. ಯಾವುದೇ ಕಾರಣಕ್ಕೂ ಮತ್ತೆ ನೀವು ಮುಂದೆ ಹೋಗಿ ಹಿಂದಕ್ಕೆ ಬರಬೇಕು ಅಂದ್ರೂ ಇಲ್ಲ ಮುಂದೆ ಹೋಗಿ ಮುಂದಕ್ಕೆ ಹೋಗಬೇಕಾದ್ರೂ ನ್ಯೂಟ್ರಲ್ ಮಾಡಿದ್ರೇ ನೀವು ತೊಗೊಳ್ಬೇಕು, ಯಾವುದೇ ಕಾರಣಕ್ಕೂ ಗೇರ್ ಬೀಳಲ್ಲ. ಈ ಗಾಡಿಯಲ್ಲಿ ಎಷ್ಟು ಸಿಸ್ಟಮ್ ಇದೆ, ಏನೇ ಒಂದು ಪ್ರಾಬ್ಲಮ್ ಆದರೂ, ಗಾಡಿ ಪ್ರಾಬ್ಲಮ್ ಆದ್ರೂ ಆಟೋಮೆಟಿಕ್ಕು ಇದರಲ್ಲಿ ತೋರಿಸುತ್ತೆ. ಯಾವುದೇ ಸಿಂಬಲ್ ಆದ್ರೂ, ಒಂದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೂ ಸೀಟ್ ಬೆಲ್ಟ್ ಅದ್ರ ಮೆಸೇಜ್ ಕೊಡುತ್ತೆ. ಗಾಡಿ ಒಳಗೆ ಏನೇ ಪ್ರಾಬ್ಲಮ್ ಆದ್ರೂ ಡಿಸ್ಪ್ಲೇ ತೋರಿಸುತ್ತೆ ಫಸ್ಟು. ಯಾವುದೇ ಮೆಸೇಜ್ ಇರಲಿ, ಗಾಡಿ ಒಳಗೆ ಏನೇ ಪ್ರಾಬ್ಲಮ್ ಆದ ತಕ್ಷಣ ಫಸ್ಟ್ ಡಿಸ್ಪ್ಲೇ ತೋರಿಸುತ್ತೆ ನಮಗೆ. ಡಿಸ್ಪ್ಲೇ ಪ್ರಕಾರನೇ ನಾವು ಅದನ್ನು ಯೂಸ್ ಮಾಡ್ಕೊಬೇಕು, ನೋಡ್ಕೊಬೇಕು. ಇದು 45 ಮಿನಿಟ್ಸ್ ಮಾಡಿದ್ರೆ 100% ಚಾರ್ಜ್ ಆಗುತ್ತೆ, 120 ಕಿಲೋಮೀಟರ್ ಓಡುತ್ತೆ. ಈಗ ಸ್ಟಾರ್ಟಿಂಗ್ ಬಂದು ಯಲಂಕ 30ನೇ ಡಿಪೋ ಅಲ್ಲಿ ಓಡಿಸ್ತಾ ಇದ್ರಿ, ಮತ್ತು ಸೆಕೆಂಡ್ ಡಿಪೋ ಬಂದು ಯಲಂಕ ಬಿಡದಿಲ್ಲಿ ಓಪನ್ ಆಯಿತು, ಅಲ್ಲಿ ಓಡ್ತಾ ಇದೆ. ಈಗ ಮೂರನೇದು ಮತ್ತು ಚಂದಾಪುರದಲ್ಲಿ ಈ ತಿಂಗಳಲ್ಲಿ ಓಪನ್ ಆಗ್ತಾ ಇದೆ. ಈಗ ಈ ಡೀಸೆಲ್ ರೇಟ್ ಲೆಕ್ಕ ತೊಗೊಂಡ್ರೆ ನಮಗೆ ಬರೀ ಇದರಲ್ಲಿ ಒಂದು 5 ರೂಪಾಯಿ ಚಾರ್ಜ್ ಮಾಡಿಕೊಂಡ್ರೆ ನಾವು ಮೆಜೆಸ್ಟಿಕ್ಕಿಂದ ಯಲಂಕಕ್ಕೆ ಬರುತ್ತೆ ಗಾಡಿ, ಅಷ್ಟೇ ಈ ಕರೆಂಟ್ ಇದು ಸೇವ್ ಆಗುತ್ತೆ ನಮಗೆ. ಈ ಸೌಂಡು ಅಷ್ಟೇ, ಯಾವುದೇ ಒಂದು ಗಾಡಿಯಲ್ಲಿ ಒಂದು ಚೂರು ಸೌಂಡ್ ಇರೋಲ್ಲ, ಗಾಡಿ ದಡ ಬಡ ಅನ್ನಂಗಿಲ್ಲ, ಸ್ಮೂತಾಗಿ ಬಂದು. ಎಲ್ಲ ಯಾರೇ ಸ್ಟೂಡೆಂಟ್ ಆಗ್ಬೋದು, ಯಾರೇ ಒಬ್ಬ ಡಾಕ್ಟರ್ ಆಗಲಿ, ಯಾರೇ ಅವ್ರು ಕುತ್ಕೊಂಡ್ರು ಗಾಡಿಯಲ್ಲಿ ಅವರು ಎಜುಕೇಷನ್ ಓದ್ಕೊಳ್ತಾ ಹೋಗ್ಬೋದು. ಬೇಕಾದರೆ ಅವರು ಇದರ ಸ್ಟಾಪ್ ಬರೋವರೆಗೂ ಓದ್ಕೊಳ್ತಾ ಹೋಗ್ಬೋದು ಆರಾಮಾಗಿ. ಏನೇ ಒಂದಿದ್ರು ಕೆಲಸ ಮಾಡಿದ್ರೆ ಇದರಲ್ಲಿ ಇನ್ನೂ ಸ್ಪೆಷಲಿ ಪಬ್ಲಿಕ್ಗೆ ಮೊಬೈಲ್ ಚಾರ್ಜರ್ ಇದೆ,
ಆ ಚಾರ್ಜಲ್ಲಿ ಹಾಕ್ಕೊಂಡು ಅವ್ರು ಲ್ಯಾಪ್ಟಾಪಲ್ಲಿ ಇದ್ರು ಏನಾದರೂ ಇದ್ರು ಅವ್ರು ಕೆಲಸ ಮಾಡ್ಕೊಬೋದು, ಇದ್ರ ಗಾಡಿಯಲ್ಲಿ ಕೂತ್ಕೊಂಡೆ ಕೆಲಸ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಮೊಬೈಲ್ ಆದರೂ ಚಾರ್ಜ್ ಮಾಡ್ಕೊಬೋದು ಅವ್ರಿಗೆ. GPS ಇದೆ, ಎಲ್ಲ ಟ್ರ್ಯಾಕ್ ಮಾಡ್ತೀರಿ, ಎಲ್ಲೇ ಇದ್ರೂ ಎಲ್ಲ ಇದೆ. ಗಾಡಿ ಇಲ್ಲೇ ಓಡ್ತಾ ಇರಲಿ, ಇಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇದೆ, ಇದೇ ಥರ ಓಡಿಸ್ತಾ ಇದೆ, ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದಾರೆ, ಇಲ್ಲ ಗಾಡಿ ಏನಾದರೂ ಪ್ರಾಬ್ಲಮ್ ಆಗಿದೆಯೋ ಅಂದ್ರೂ ನಾವು ಹಂಗೆ ಇಮ್ಡಿಯೆಟ್ಲಿ ಕಾಂಟ್ಯಾಕ್ಟ್ ಮಾಡ್ತೀರಿ ಅವ್ರನ್ನ. ಈ ಸ್ಪೀಡ್ ಲಿಮಿಟ್ ಬಂದು ನಮ್ಮದು 50 ಕಿಲೋಮೀಟ್ರ್ ಮಾತ್ರ, ಸಿಟಿ ಲಿಮಿಟು 50 ಕಿಲೋಮೀಟ್ರು. ಈ ಟ್ರಾಫಿಕ್ಕಲ್ಲೆಲ್ಲ ಒಂದು 35-40 ಕಿಲೋಮೀಟ್ರ್ ಓಡುತ್ತೆ ಅಷ್ಟೇ, 50 ಆವರೇಜ್ ಲಾಕ್ ನಮ್ಮದು, ಅದ್ರ ಮೇಲೆ ಓಡೋಲ್ಲ. ಇದು ಆಟೋಮೆಟಿಕ್ ಗೇರ್ ಇದೆ, ಆಟೋಮೆಟಿಕ್ಕು. ಇದರಲ್ಲಿ ಬ್ರೇಕ್ ತುಳಿದ್ರೆ ಮಾತ್ರ ಗೇರ್ ಬೀಳುತ್ತೆ, ಮತ್ತು ಈ ಬ್ರೇಕು ತುಳ್ಕೊಂಡ್ರೇ ಯಾರನ್ನು ಎಲ್ಲದಕ್ಕೂ ಅಷ್ಟೇ ಬ್ರೇಕ್ ಯೂಸ್ ಮಾಡಿದ್ರೆ ಸ್ಮೂತಾಗಿ ಯೂಸ್ ಮಾಡಬೇಕು ಬ್ರೇಕು. ಮಾಮೂಲಿ ಕಾರಲ್ಲಿ ಯಾವ ಥರ ಓಡಿಸ್ತಿರೋ ಮನೆಯಲ್ಲಿ ಅದೇ ಥರನೇ ಓಡಿಸ್ಬೇಕು. ಬಟ್ ಇದು ಬಂದು BMTCದು ಲೆಕ್ಕ ಹಾಕೊಂಡ್ರೆ BMTC 9 ಮೀಟ್ರ್ ಗಾಡಿ, ನಮ್ಮದು ಬಂದು 12 ಮೀಟ್ರ್ ಗಾಡಿ, ಇನ್ನೂ ಒಂದು 4-5 ಅಡಿ ಎಕ್ಸ್ಟ್ರಾ ಇರುತ್ತೆ ಈ ಗಾಡಿಗಿಂತ. ಇದು ತುಂಬ ಲಾಂಗ್ ಇದೆ, ಸ್ಮೂತಾಗಿದೆ, ಲೋ ಫ್ಲೋರ್ ಗಾಡಿ, ತುಂಬ ಹೈಟ್. BMTC ಥರ ಹತ್ಬೇಕಾದ್ರೆ ತುಂಬ ಏಜ್ ಆದವರು ಈ ಕಡೆ ಹಿಡ್ಕೊಂಡು ಆ ಕಡೆ ಹಿಡ್ಕೊಂಡು ಹತ್ತೋದು ಒದ್ಲಾಡ್ತಾರೆ. ನಮ್ಮದು ಲ್ಯಾಂಡಿಕ್ಯಾಪ್ಟ್ಗೆ ಲಿಫ್ಟ್ ಇದೆ, ಲಿಫ್ಟಲ್ಲೇ ಹತ್ಕೊಳ್ಬೋದು ಆರಾಮಾಗಿ. ಇದರಲ್ಲೂ ವಯಸ್ಸಾದವರು ಅಷ್ಟೇ ಸ್ಮೂತಾಗಿ ಹತ್ಕೊಬೋದು, ತುಂಬ ಚೆನ್ನಾಗಿದೆ ಫೆಸಿಲಿಟಿ. ಡ್ರೈವರ್ಗಂತೂ ಇನ್ನೂ ಕಂಫರ್ಟೇಬಲು, ಯಾಕೆಂದರೆ ಇದರಲ್ಲಿ ಕ್ಲಿಚ್ ಇಲ್ಲ. ಈ ಟ್ರಾಫಿಕ್ಕಲ್ಲಿ ಆ ಕ್ಲಿಚ್ ಹಿಡಿದು ಹಾಡಾಗೋಗುತ್ತೆ, ಕಾಲೆಲ್ಲ ಬಿದ್ದೋಗುತ್ತೆ. ಈ ಇದ್ರಲ್ಲಿ ಕಾಲು ಏನು ಯೂಸ್ ಇಲ್ಲ, ಎಡಗಾಲು ಯೂಸ್ ಇಲ್ಲ, ಬರೀ ಒಂದೇ ಕಾಲು, ಬ್ರೇಕು ಎಕ್ಸೆಟ್ರಲ್ಲೇ ಯೂಸ್ ಮಾಡ್ಬೋದು, ಆರಾಮಾಗಿ ಓಡಿಸ್ಬೋದು. ಇದು ಸೀಟ್ ಬೇಕಾದ್ರೆ ಹೈಟ್ ಮಾಡ್ಕೊಬೋದು, ಡೌನ್ ಮಾಡ್ಕೊಬೋದು. ಸ್ಟೇರಿಂಗು ಅಷ್ಟೇ, ನಿಮ್ಗೆ ಯಾವ ಅನುಗುಣವಾಗಿ ಬೇಕಾದ್ರೂ ಅದು ಇಟ್ಕೊಬೋದು. ಯಾವ ಥರ ಬೇಕಾದ್ರೂ ಫೆಸಿಲಿಟಿ ಇದೆ, ಯಾವ ಥರ ಬೇಕೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಇದು ನಾವು ಬೆಳಿಗ್ಗೆ ಮಾರ್ನಿಂಗ್ 6:30 ನಮ್ಮದು ಶಿಫ್ಟ್ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. 6:30 ಈವ್ನಿಂಗು 6:45ವರೆಗೂ ಓಡುತ್ತೆ ಗಾಡಿ. ಆ ಗಾಡಿ ಓಡೋದ ಮೇಲೆ ನಾವು ಡಿಪೋಗೆ ತೊಗೊಂಬಂದು 1:45 ಚಾರ್ಜ್ ಮಾಡಿದ್ರೆ 100 ಪಾಯಿಂಟ್ ಹೋಗುತ್ತೆ, ಚಾರ್ಜ್ ಆಗುತ್ತೆ. ಒನ್ ಅವರ್ ಅದು ಈವ್ನಿಂಗ್ ಶೆಡ್ಯೂಲು, ಇವತ್ತು ಬೆಳಗ್ಗೆ 6 ಗಂಟೆಗೆ ಎತ್ತಿದ್ರೆ ಸಾಯಂಕಾಲ 6 ಗಂಟೆವರೆಗೂ ಓಡುತ್ತೆ, ಮತ್ತು ಮಧ್ಯಾಹ್ನ 12:30 ಗಾಡಿ ಎತ್ತಿದ್ರೆ ನಾಳೆ ಮಧ್ಯಾಹ್ನವರೆಗೂ ಓಡುತ್ತೆ. ಬಟ್ ನೈಟ್ ಈಗ ಅದರಲ್ಲಿ ನಮಗೆ ಕೆಂಗೇರಿಲಿ ಚಾರ್ಜಿಂಗ್ ಪಾಯಿಂಟ್ ಇದೆ, ಯಲಂಕಲ್ ಚಾರ್ಜಿಂಗ್ ಪಾಯಿಂಟ್ ಇದೆ, ಬಿಡದಿಲ್ ಚಾರ್ಜಿಂಗ್ ಪಾಯಿಂಟ್ ಇದೆ, ಮೆಜೆಸ್ಟಿಕಲ್ ಚಾರ್ಜಿಂಗ್ ಪಾಯಿಂಟ್ ಇದೆ, ಸಿಲ್ಕ್ಬಡಲ್ ಚಾರ್ಜಿಂಗ್ ಪಾಯಿಂಟ್ ಇದೆ, ಈಗ ಚಂದಾಪುರದಲ್ಲಿ ರೆಡಿ ಆಗ್ತಾ ಇದೆ. ಈ ನಮ್ಮ ಪಾಯಿಂಟಲ್ಲಿ ನಮಗೆ ಈಗ ಅಲ್ಲಿ ಹೋಗಿ ಪಿಕ್ ಅವರಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಹೋದ್ರೂ ನಮ್ಗೆ ಒಂದು 1/2 ಅವರ್ ಟೈಮ್ ಇರುತ್ತೆ, ಆ ಟೈಮಲ್ಲಿ ನಾವು ಅಲ್ಲಿ ಚಾರ್ಜ್ ಮಾಡ್ಕೊಬೋದು. ಡ್ರೈವರ್ಗಂತೂ ತುಂಬ ಕಂಫರ್ಟೇಬಲ್ ಇದೆ, ಯಾವುದೇ ಆಯಾಸ ಆಗಲ್ಲ, ಮೈಕೈ ನೋವಿಲ್ಲ, ಕೈ ನೋವಿಲ್ಲ, ಕಾಲು ನೋವಿಲ್ಲ, ಏನೂ ಇಲ್ಲ. ಕೂಲಾಗಿ ಗಾಡಿ ಓಡಿಸ್ಬೋದು, ಕಾರ್ ಓಡಿಸ್ದಂಗೆ ಓಡಿಸ್ಕೊಂಡಿರ್ಬೋದು. ಸಾಯಂಕಾಲ ಓಡಿಸೋದಕ್ಕೂ ಇಷ್ಟನೇ ನಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.